नमस्कार फ्रेंड्स, नानु ए बी कड़पट्टी अंत तेदिता विषय लेबर ला टू कार्मिक कानून एर कार्मिक कानून यी प्रश्न समान वेतन अधिनियम 1976 उद्देश्य विवरी को उद्देश्य ऐन समान वेतन अधिनियम या जारी बंत ಯಾವ ಕಾರಣಕ್ಕಾಗಿ ಈ ಸಮಾನ ವೇತನ ಅಧಿನಿಯಮ 1976 ಜಾರಿಗೆ ತಂದರು ಅನ್ನೋದ್ರ ಬಗ್ಗೆ ನಾವು ಈಗ ವಿಚಾರ ಮಾಡೋಣ, ಈಗ ಚರ್ಚೆ ಮಾಡೋಣ. ಇಲ್ಲಿ ನಾವು ಮುಖ್ಯ ಅಂಶಗಳನ್ನು ನೋಡಬೇಕಂದ್ರೆ ಮೊದಲನೇದು ಪೀಠಿಕೆ, ಎರಡನೇದು ಅರ್ಥ, ಮೂರನೇದು ಪ್ರಕರಣ, ನಾಲ್ಕನೇದು ಉದ್ದೇಶ, ಐದನೇದು ಉಪಸಂಹಾರ. ಈ ರೀತಿ ನಾವು ಮುಖ್ಯ ಅಂಶಗಳನ್ನು ನೋಡಬೇಕಾಗ್ತದೆ. ಇಲ್ಲಿ ಸಮಾನ ವೇತನ ಅಂಬೋದು ಯಾವ ರೀತಿ ಜಾರಿಗೆ ಬಂತು, ಯಾವ ರೀತಿ ಇಲ್ಲ ಅಂದರೆ ನಾವು ಇತಿಹಾಸದಿಂದಲೂ, ನಮ್ಮ ಭಾರತೀಯ ಇತಿಹಾಸದಿಂದಲೂ ಅಥವಾ ವಿದೇಶದಲ್ಲೂ ಕೂಡ ಇದೇ ರೀತಿ ಇತ್ತು. ಯಾಕಂದರೆ ಮಹಿಳೆಯರಿಗೆ ಒಂದು ರೀತಿಯ ವೇತನ ಕೊಡ್ತಾ ಇದ್ದರು, ಪುರುಷರಿಗೆ ಒಂದು ರೀತಿಯ ವೇತನ ಕೊಡ್ತಿದ್ರು. ನಮ್ಮ ಹಳ್ಳಿ ಲ್ಯಾಂಗ್ವೇಜ್ನಲ್ಲಿ ಹೇಳಬೇಕಂತಂದರೆ ಹೆಣ್ಣಾದಿಗೊಂದು ಪಗಾರ, ಗಂಡಾದಿಗೊಂದು ಪಗಾರ ಅಂತ ಹೀಗತ್ತಿದ್ರು. ಅಂದರೆ ಗಂಡಾದಿನಕ್ಕಿಂತಲೂ ಹೆಣ್ಣಾದಿಗೆ ಅರ್ಧ ಕಟ್ ಮಾಡಿಕೊಂಡು ಕೊಡ್ತಾ ಇದ್ರು. ಮಹಿಳೆಯರಿಗೆ ಪುರುಷರಿಗಿಂತಲೂ ಪೇಮೆಂಟನ್ನು ಏನಿರ್ತಲ್ಲ, ಆ ವೇತನವನ್ನು ಏನು ಮಾಡ್ತಿದ್ರು, ಅರ್ಧಕ್ಕರ್ಧ ಕಮ್ಮಿ ಕೊಡ್ತಾ ಇದ್ರು. ಅದನ್ನು ನಿರ್ಮೂಲನೆ ಮಾಡಲು ಈ ಅಧಿನಿಯಮ ಪ್ರಾರಂಭವಾಯಿತು ಅಂತೇಳಿ ನಾವು ಹೇಳ್ಬೋದು. ಯಾಕೆ ಈ ಅಧಿನಿಯಮದಲ್ಲಿ ಯಾಕೆ ಈ ವಿಷಯವನ್ನು ಚರ್ಚಿಸಿದ್ರಂದರೆ ಸಂವಿಧಾನದ ಅನುಚ್ಛೇದ 16 ಪ್ರಕಾರ ಸಾರ್ವಜನಿಕ ಹುದ್ದೆಯಲ್ಲಿ ಸಮಾನ ಅವಕಾಶ ಅಂತೇಳಿದ. ಆ ಸಂವಿಧಾನದ ಆಧಾರದ ಮೇಲೆ ಈ ಅಧಿನಿಯಮವನ್ನು ಪ್ರಾರಂಭಿಸಲಾಯಿತು. ಸಮಾನ ವೇತನ ಅಧಿನಿಯಮ 1976, ಇದರಲ್ಲಿ 35 ಕಲಂಗಳಿವೆ. ಇದು ಇಡೀ ಭಾರತಕ್ಕೆ ಅನ್ವಯಿಸುತ್ತದೆ. ಇದು ಲಿಂಗ ತಾರತಮ್ಯವನ್ನು ಮತ್ತು ಮಹಿಳೆಯರಿಗೆ ಒಂದು ಸಂರಕ್ಷಣೆಯನ್ನು, ಉದ್ಯೋಗದಲ್ಲಿ ಮಹಿಳೆಯರಿಗೆ ವೇತನವನ್ನು, ದುರ್ಬಲ ವರ್ಗದವರಿಗೆ, ದುರ್ಬಲ ವರ್ಗದವ್ರು ಯಾರಿರ್ತಾರೆ ಅಂದರೆ ಹೆಚ್ಚು ಆಲ್ಮೋಸ್ಟ್ ಮಹಿಳೆಯರಾಗಿರ್ತಾರೆ, ಇವರಿಗೆ ವೇತನವನ್ನು ಕೊಡಲು ಮತ್ತು ಮಹಿಳೆಯರನ್ನು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಮತ್ತು ಮಹಿಳೆಯರಿಗೆ ಗೌರವವನ್ನು ಕೊಡಲು ಈ ಅಧಿನಿಯಮ ಪ್ರಾರಂಭವಾಯಿತು. ಹಾಗೆ ಈ ಅಧಿನಿಯಮದಲ್ಲಿ ವೇತನ ಎಂದರೆ ಏನು ಅಂತೇಳಿ ನಾವು ಮೊದಲು ನೋಡೋಣ. ಕಲಂ ಎರಡು ಜಿ ಪ್ರಕಾರ ವೇತನ ಎಂದರೆ ಏನು ಅಂದರೆ ಮೂಲ ಮಜೂರಿ ಅಥವಾ ಸಂಬದ ಎಂದ ಅರ್ಥ. ಇದು ಮೂಲ ಮಜೂರಿ ಅಥವಾ ಸಂಬದ ಅಂದರೆ ವೇತನ ಅಂದರೆ ಪಗಾರದಂಗೆ. ಮೂಲ ಮಜೂರಿ ಅಥವಾ ಸಂಬದ ಅಂದರೆ ಒಬ್ಬ ವ್ಯಕ್ತಿ ಕೆಲಸ ಏನು ಮಾಡಿರ್ತಾನೋ ಅದರ ಆಧಾರದ ಮೇಲೆ, ಕೆಲಸದ ಆಧಾರದ ಮೇಲೆ ಅವನಿಗೆ ಪೇಮೆಂಟ್ ಕೊಡೋದೇ ಅದು ವೇತನ. ಅವು ಏನೇನನ್ನು ಒಳಗೊಂಡಿರ್ತವೆ ಅಂತಂದರೆ ನಗದು ರೂಪದಲ್ಲಿ ಪದಾರ್ಥಗಳನ್ನು ಒಳಗೊಂಡಿರ್ತವೆ ಮತ್ತು ಸೇವಾ ಅವಧಿಯಲ್ಲಿ ಅವನಿಗೆ ಕೊಡ್ತಕ್ಕಂತಹ ಸವಲತ್ತುಗಳನ್ನು ಒಳಗೊಂಡಿರ್ತವೆ ಮತ್ತು ಪಾವತಿಸಬಹುದಾದ ಉಪಲಬ್ಧಿಗಳನ್ನು ಕೂಡ ಒಳಗೊಂಡಿರ್ತವೆ. ಮತ್ತು ಇದು ಯಾವ ರೀತಿ ಸ್ಟಾರ್ಟ್ ಆಗ್ತದೆ ಅಂತಂದರೆ ಕಾರ್ಮಿಕ ಉದ್ಯೋಗಪತಿಯೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅವ್ಯಕ್ತವಾಗಲಿ ಅಥವಾ ಅವ್ಯಕ್ತವಾಗಲಿ ಆ ಕೆಲಸವನ್ನು ಮುಗಿಸಿದಂದರೆ ಅದಕ್ಕೆ ವೇತನವನ್ನು ಕೊಡಬೇಕಾಗ್ತದೆ. ಆ ಕೆಲಸದಲ್ಲಿ ಸೇರಿದಂದರೆ ಅದಕ್ಕೆ ವೇತನವನ್ನು ಕೊಡಬೇಕಾಗ್ತದೆ ಮಾಲೀಕನು. ವೇತನ ಅನ್ನೋದ್ರ ಬಗ್ಗೆ ನೋಡಿ, ವೇತನದ ಬಗ್ಗೆ ವೇತನ ಒಂದು ಹಲವಾರು ಕಡಿತಗಳು ಕೂಡ ಬರ್ತಾವೆ. ವೇತನದಲ್ಲಿ ಯಾವ ರೀತಿ ಕಟ್ ಮಾಡ್ಕೋತಾರೆ, ಯಾವ ರೀತಿ ಇಲ್ಲ, ಆ ಥರದಲ್ಲಿ ಮತ್ತು ಹಲವಾರು ಬೋನಸ್ಗಳು ಬರ್ತಿರ್ತವೆ. ಹೀಗೆ ಗ್ರ್ಯಾಚುಯಿಟಿ ಫಂಡ್ಗಳು ಬರ್ತಿರ್ತವೆ, ಇವೆಲ್ಲ ವೇತನಗಳು ಬರ್ತವೆ ಮತ್ತು ವೇತನಗಳಿಗೂ ಕಟ್ ಮಾಡ್ಕೋತಾರೆ. ನಾವು ಮೇನ್ ಪಾಯಿಂಟ್ ವೇತನ ಅಂದರೆ ಇಷ್ಟೇ, ಒಂದು ಮಜೂರಿ ಅಥವಾ ಸಂಬದ ಅಂತೇಳಿ ಅರ್ಥ ಇಷ್ಟೇ. ಈ ಲಿಂಗ ತಾರತಮ್ಯವನ್ನು ಯಾಕೆ ಮಾಡ್ತಾ ಇದ್ರು ನಮ್ಮ ದೇಶದಲ್ಲಿ ಅಂತಂದರೆ, ಈ ಅಧಿನಿಯಮ ಪ್ರಾರಂಭ ಆಗಲಿಕ್ಕೆ ಏನು ಕಾರಣ ಅಂತಂದರೆ ಒಂದು ಪ್ರಕರಣ ಇದೆ. ಯಾವುದತ್ತಂದರೆ ಮುದ್ದಮ್ಮ ವರ್ಸಸ್ ಭಾರತ ಒಕ್ಕೂಟ. ಈ ಒಂದು ಪ್ರಕರಣದಲ್ಲಿ ಏನಾಗಿರುತ್ತದೆ ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ನಲ್ಲಿ, ಭಾರತೀಯ ವಿದೇಶ ಸೇವೆದಲ್ಲಿ ಗ್ರೇಡ್ ಒಂದರಲ್ಲಿ ಜಾಬಿಗೆ ಅಂದರೆ ಮಹಿಳೆಯರು ನೌಕರಿಯನ್ನು ಮಾಡಬೇಕಪ್ಪ ಅಂತಂದರೆ, ಸೇವೆಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ಮದುವೆ ಆಗಿರಬಾರ್ದಂತ ನಿಯಮ ಇತ್ತು. ಮತ್ತು ಮದುವೆ ಆಗಬೇಕಪ್ಪ ಅಂತಂದರೆ ಒಂದು ಸರ್ಕಾರಕ್ಕೆ ಒಂದು ಲೆಟರ್ ಬರೆದು ಕೊಡಬೇಕು, ನಾನು ಮದುವೆ ಆಗ್ತಾ ಇದ್ದೀನಿ ಅಂತಿದ್ದೆ. ಅಂದಾಗ ಮಾತ್ರ ಅವರಿಗೆ ಈ ಅವಕಾಶವನ್ನು, ಈ ಉದ್ಯೋಗವನ್ನು ಒದಗಿಸಿಕೊಡ್ತಾ ಇದ್ದರು.
ಅದೇ ರೀತಿಯಾಗಿ ಮುತ್ತಮ್ಮ ಅನ್ನುವ ಏನು ಹೆಣ್ಣು ಮಗದಿದ್ದದಲ್ಲ, ಇವ್ದು ಆಲ್ರೆಡಿ ಮದುವೆ ಆಗಿತ್ತು, ಆದರೆ ಗ್ರೂಪ್ ಗ್ರೇಡ್ ಉದ್ಯೋಗ ಆಯ್ಕೆ ಆಗಿದ್ದು. ಈ ಮದುವೆ ಆಯ್ಕೆ ಆದ ಕಾರಣ ಆಕೆ ನನ್ನ ನಿರಾಕರಣೆ ಮಾಡಲಾಯಿತು. ಆಗ ಆ ಮುತ್ತಮ್ಮ ಅನ್ನಕ್ಕೆ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಒಂದು ಪಿಟಿಷನ್ ಹಾಕಿದ್ರು. ಸುಪ್ರೀಂ ಕೋರ್ಟ್ದಲ್ಲಿ ಇದನ್ನು ವಿಚಾರಣೆ ಮಾಡಿ ಆ ತೀರ್ಪನ್ನು ಇದು ಲಿಂಗ ತಾರತಮ್ಯದ ಆಧಾರದ ಮೇಲೆ ಈ ರೀತಿ ಮಾಡ್ತಾ ಇದೆ ಎಂದು ಘೋಷಣೆ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತು. ಅಂದರೆ ಲಿಂಗ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತದೆ. ಯಾವುದೇ ಇರಲಿ, ಪುರುಷರಾಗಲಿ ಮಹಿಳೆಯಾಗಲಿ, ಎಲ್ಲರಿಗೂ ಒಂದೇ ರೀತಿಯ ಅವಕಾಶವನ್ನು ಕೊಡಬೇಕಾಗ್ತದೆ. ಒಂದೇ ರೀತಿಯ ಅವಕಾಶದ ಜೊತೆಗೆ ಅವರು ಕೂಡ ಸಮಾಜದ ಒಂದು ಕಣ್ಣುಗಳಾಗಿ ಸಮಾಜವನ್ನು ಅಭಿವೃದ್ಧಿ ಮಾಡುವಂತಹ ಅವಕಾಶವನ್ನು ಅವರಿಗೆ ಕೂಡ ಕೊಡಬೇಕಾಗ್ತದೆ. ಈ ಸಮಾನ ವೇತನ ಅಧಿನಿಯಮ 1976 ಪ್ರಾರಂಭ ಆಗಬೇಕಾದ ಏನು ಉದ್ದೇಶ ಅಂತಂದರೆ, ಮೊದಲೇದಾಗಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸೋದು. ಅಂದರೆ ಈ ಸಮಾಜದಲ್ಲಿ ಪುರುಷರು ಹೆಚ್ಚು, ಮಹಿಳೆಯರು ಕೀಳು ಅನ್ನುವ ತಾರತಮ್ಯವನ್ನು ಹೋಗಲಾಡಿಸಿ ಅವರಿಗೆ ಸಮಾನ ಅವಕಾಶವನ್ನು ಕೊಡಲು ಈ ಅಧಿನಿಯಮವನ್ನು, ಸಮಾನ ವೇತನವನ್ನು ಕೊಡಲು ಈ ಅಧಿನಿಯಮವನ್ನು ಪ್ರಾರಂಭಿಸಲಾಯಿತು. ಅದೇ ರೀತಿಯಾಗಿ ಕೆಲಸದಲ್ಲಿ ಸಮಾನ ವೇತನ ಅಂದರೆ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಸಮಾನ ವೇತನ ಅಧಿನಿಯಮ 1976 ಪ್ರಾರಂಭ ಆಗಬೇಕಾದ ಉದ್ದೇಶ ಪ್ರಾರಂಭ ಆಗಬೇಕಪ್ಪ ಅಂತಂದರೆ, ಕೆಲಸದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ವೇತನ, ಸಮಾನ ಅವಕಾಶ ಕೊಡಬೇಕಂತೇಳಿ ಈ ಅಧಿನಿಯಮ ಪ್ರಾರಂಭಿಸಲಾಯಿತು. ಅದೇ ರೀತಿಯಾಗಿ ಮೂರನೇ ಪಾಯಿಂಟ್ದಲ್ಲಿ ಅಂತಂದರೆ ಸಮಾಜದಲ್ಲಿ ದುರ್ಬಲ ವರ್ಗದ ರಕ್ಷಣೆ. ಅಂದರೆ ಈ ಅಧಿನಿಯಮ ಸ್ಟಾರ್ಟ್ ಆಗಬೇಕು ಅಂದರೆ ಸಮಾಜದಲ್ಲಿ ದುರ್ಬಲ ವರ್ಗದವರು ಹೆಚ್ಚು ಯಾರಿರ್ತಾರೆ ಅಂದರೆ ಮಹಿಳೆಯರು ಮತ್ತು ಮಕ್ಕಳು. ಇಲ್ಲಿ ಮಹಿಳೆಯರಿಗೆ ಸಂಪೂರ್ಣವಾಗಿ ಸಾಮಾಜಿಕವಾಗಿ ಗೌರವ ಮತ್ತು ಅವರಿಗೆ ಸರಿಯಾದ ಸಮಯದ ಉದ್ಯೋಗದಾನ ಮತ್ತು ಸರಿಯಾಗಿ ವೇತನ ಮತ್ತು ಸರಿಯಾಗಿ ಅವರಿಗೆ ಶಿಕ್ಷಣವನ್ನು ಕೊಡಿಸಿದರೆ ಅವರು ಸಮಾಜದಲ್ಲಿ ಒಂದು ಸಮಾಜವನ್ನು ಬೆಳವಣಿಗೆ ಮಾಡಲು ಒಂದು ಮೇಲುಗೈಯನ್ನು ಸಾಧಿಸ್ತಾರೆ. ಸಮಾಜ ಮಹಿಳೆ ಅಂದರೆ ಒಂದು ಗಾದೆ ಮಾತಿದೆ ಅಲ್ಲ, ಮಹಿಳೆಯೊಂದು ಕಲಿತರೆ ದೇಶ ಕಲಿತ ಹಾಗೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಮಹಿಳೆಗೆ ಉದ್ಯೋಗ ಕೊಡುವುದು, ಮಹಿಳೆಯನ್ನು ಅಭಿವೃದ್ಧಿಪಡಿಸಿದರೆ ಇಡೀ ದೇಶದಲ್ಲಿ ಇರ್ತಕ್ಕಂತಹ ಅಷ್ಟು ನಮ್ಮ ದೇಶ ಪುರುಷನೂ ಸಮಾನವಾಗಿ ದುಡಿತಾನೆ, ಮಹಿಳೆಯರನ್ನು ಸಮಾನವಾಗಿ ದುಡಿದರಿಂದ ಅಭಿವೃದ್ಧಿಯನ್ನು ಹೊಂದುವುದು ಖಂಡಿತವಾಗಿ ಅಭಿವೃದ್ಧಿ ಹೊಂದದ. ಅದೇ ರೀತಿಯಾಗಿ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತಂದರೆ ಶಾಸನಗಳನ್ನು ರೂಪಿಸುವುದು. ಈ ಅಧಿನಿಯಮ ಪ್ರಾರಂಭ ಆಗಬೇಕಪ್ಪ ಅಂತಂದರೆ ಶಾಸನಗಳನ್ನು ರೂಪಿಸಿದರು. ಶಾಸನಗಳನ್ನು ರೂಪಿಸಿ ಅದನ್ನು ಈ ಅಧಿನಿಯಮ ಅಂತೇಳಿ ಪ್ರಾರಂಭ ಮಾಡಿದರು. ಅದೇ ರೀತಿಯಲ್ಲಿ ಉದ್ಯೋಗದ ನೇಮಕಾತಿಯಲ್ಲಿ ಸಮಾನ ಅವಕಾಶ ಅಂದರೆ ಮಹಿಳೆಯರಿಗೆ ಉದ್ಯೋಗ ನೇಮಕಾತಿಯಲ್ಲಿ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳಿತು. ಮೀಸಲಾತಿಯನ್ನು ಬಿಟ್ಟು ಬಿಡ ಮೀಸಲಾತಿಯನ್ನು ಕೊಡಬೇಕಂತೇಳಿ ಈ ಅಧಿನಿಯಮ ಪ್ರಾರಂಭಿಸಲಾಯಿತು. ಅದೇ ರೀತಿಯಾಗಿ ಎಲ್ಲ ಕಾರ್ಯ ಸಂಸ್ಥೆಗಳಿಗೂ ಅನ್ವಯಿಸುತ್ತದೆ ಈ ಅಧಿನಿಯಮ. ಯಾವುದೇ ಕಾರ್ಖಾನೆ, ಸಂಸ್ಥೆಗಳು, ಸಾರ್ವಜನಿಕ ಉದ್ಯೋಗಗಳಲ್ಲಿ ಸುರುವ ಎಲ್ಲ ಕಡೆಗೂ ಕೂಡ ಈ ಅಧಿನಿಯಮ ಅನ್ವಯವಾಗುತ್ತದೆ. ಅದರ ಉದ್ದೇಶ ಎಲ್ಲರಿಗೂ ಅನ್ವಯವಾಗಲಿ, ಸಮಾಜದ ಗೌರವಯುಕ್ತ ಸ್ಥಾನವನ್ನು ಮಹಿಳೆಯರು ಕೂಡ ಪಡೀಲಿ ಅನ್ನೋದ್ರ ಬಗ್ಗೆ ಆಗಿರ್ತದೆ. ಮಹಿಳೆಯರಿಗೆ ವಿಶೇಷ ಸವಲತ್ತುಗಳನ್ನು ಈ ಅಧಿನಿಯಮ ಒದಗಿಸಿಕೊಡುವ ಉದ್ದೇಶವನ್ನು ಹೊಂದಿದೆ. ಮಹಿಳೆಯರಿಗೆ ವಿಶೇಷ ಸವಲತ್ತುಗಳು, ಉದ್ಯೋಗ, ಶಿಕ್ಷಣ, ತರಬೇತಿ, ಈ ರೀತಿ ಹಲವಾರು ಅವಶ್ಯಕ ಸವಲತ್ತುಗಳನ್ನು ಒದಗಿಸಿಕೊಡುವುದು ಈ ಅಧಿನಿಯಮದ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಅಧಿನಿಯಮದ ಉಲ್ಲಂಘನೆಗೆ ಶಿಕ್ಷಾರ್ಹ ದಂಡನೆ ಅಪರಾಧಗಳಿರುತ್ತದೆ. ಅಂದರೆ ಯಾವ ವ್ಯಕ್ತಿ ಈ ಅಧಿನಿಯಮವನ್ನು ಉಲ್ಲಂಘನೆ ಮಾಡ್ತಾನೋ, ಅಂದರೆ ಉದ್ಯೋಗಪತಿ ಆ ಮಹಿಳೆಯನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ಅವರಿಗೆ ಕಡಿಮೆ ಪಗಾರನ, ಕಡಿಮೆ ವೇತನವನ್ನು ಕೊಡ್ತಾ ಇದ್ದರೆ ಅಥವಾ ಈ ಅಧಿನಿಯಮದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದರೆ ಅಂತಹ ವ್ಯಕ್ತಿಗೆ ಶಿಕ್ಷಾರ್ಹ ಅಪರಾಧ ಅಂತ ಘೋಷಿಸಿ 10,000 ರಿಂದ 20,000 ವರೆಗೆ ದಂಡವನ್ನು ವಿಧಿಸಲಾಗ್ತದೆ. ಅದೇ ರೀತಿಯಾಗಿ 3 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಇದೇ ರೀತಿಯಾಗಿ ನಾನು ಹೀಗೆ ಹಲವಾರು ವಿಡಿಯೋಗಳನ್ನು ನಾನು ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಾ ಇರ್ತೀನಿ. ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ
ಸಬ್ಸ್ಕ್ರೈಬ್ ಆಗಿ